ಕಷ್ಟಪಟ್ಟು ಬೆಳೆ ಬೆಳೀತಾ ಇದ್ರು. ಆದರೆ ವರುಣದೇವನ ಮನಸ್ಸಿಗೆ ಬೆಳೆದಿದ್ದಂತಹ ಬೆಳೆ ಕೂಡ ಕೈಗೆ ಸಿಗದಂತಾಗಿದೆ. ಬೆವರು ಸುರಿಸಿ ಬೆಳೆದ ಫಸಲನ್ನೇ ಕಿತ್ತೆಸೆಯುವಂತಹ ಸ್ಥಿತಿ ಬಂದ್ಬಿಟ್ಟದ. ಇನ್ನೂ ಕೆಲವರು ಬೆಳೆ ಉಳಿಸಿಕೊಳ್ಳೋದಕ್ಕೆ ಪಡ್ತಾ ಇರುವಂತಹ ಕಷ್ಟ ಅಷ್ಟಿಷ್ಟಲ್ಲ. ಕನಸುಗಳು ನುಚ್ಚು ನೂರಾಗಿದೆ. ನಂಬಿಕೊಂಡಿದ್ದ ಬೆಳೆಯನ್ನ ಕಿತ್ತೆಸೆಯುವ ಸ್ಥಿತಿ ಬಂದಿದೆ. ಫಸಲು ಉಳಿಸಿಕೊಳ್ಳೋದಕ್ಕೆ ಪರದಾಡ್ತಾ ಇರುವ ರೈತ ಟ್ಯಾಂಕರ್ ನೀರಿನ ಮೊರೆ ಹೋಗ್ತಿದ್ದಾನೆ. ಧಾರವಾಡದಲ್ಲಿ ಮೆಕ್ಕೆಜೋಳ ಕಿತ್ತೆಸೆದ ರೈತರು ಟ್ರ್ಯಾಕ್ಟರ್ ಹಾಗೂ ಚಕ್ಕಡಿಯಲ್ಲಿ ತರ್ತಾ ಇರೋದು ಜಾನುವಾರುಗಳ ಮೇವಲ್ಲ, ಒಣಗಿರುವ ಮೆಕ್ಕೆಜೋಳದ ಬೆಳೆ. ಧಾರವಾಡ ಜಿಲ್ಲೆ ನವಲಗುಂದದ ಹಲವೆಡೆ ರೈತರು ಮೆಕ್ಕೆಜೋಳ ಬಿತ್ತಿದ್ರು. ಆದರೆ ಮಳೆ ಇಲ್ಲದೆ ಮಲಪ್ರಭಾ ಬಲೆದಂಡೆ ಕಾಲುವೆ ಬರಿದಾಗಿದೆ. ತೆನೆ ಬಿಡಬೇಕಾಗಿದ್ದ ಮೆಕ್ಕೆಜೋಳ ಒಣಗಿ ಹೋಗ್ತಾ ಇದೆ. ಇದರಿಂದ ರೈತರು ಮೆಕ್ಕೆಜೋಳ ಕತ್ತರಿಸಿ ಹಾಕ್ತಿದ್ದಾರೆ. ಅತ್ತ ದಾವಣಗೆರೆಯ ಜಗಳೂರು ತಾಲೂಕಿನ ತಮಲೇಹಳ್ಳಿಯಲ್ಲಿ ಶೇಂಗಾ ಬೆಳೆಯನ್ನ ಕಿತ್ತು ಹಾಕ್ತಾ ಇದ್ದಾರೆ. ಎಕರೆಗೆ 25,000 ಖರ್ಚು ಮಾಡಿ 5 ಎಕರೆಯಲ್ಲಿ ರೈತ ತಮ್ಮಣ್ಣ ಬಸವರಾಜಪ್ಪ ಶೇಂಗಾ ಹಾಕಿದ್ರು. ಆದರೆ ಮಳೆ ಕೈಕೊಟ್ಟಿದೆ, ಹೀಗಾಗಿ ಬೆಳೆಯನ್ನ ನಾಶಪಡಿಸಿದ್ದಾರೆ. ಅತಿ ಬರಗಾಲ ಆಗಿರೋದ್ರಿಂದ ಪ್ರತಿ ಒಂದು ಬೆಳೆನೂ ಇವತ್ತು ಮನುಷ್ಯರಿಗೆ ರೈತರಿಗೆ 100ಕ್ಕೆ 100 ಹಾಳಾಗಿ ಹೋಗೈತಿ. ಬರಕ್ಕೆ ನಲುಗಿರುವ ಯಾದಗಿರಿ ರೈತರು ಟ್ಯಾಂಕರ್ ನೀರಿನ ಮೂಲಕ ಬೆಳೆ ಉಳಿಸುವ ಸಾಹಸ ಮಾಡ್ತಾ ಇದ್ದಾರೆ. ವಡಗೇರ ಪಟ್ಟಣದ ರೈತರು ಹತ್ತಿ ಹಾಗೂ ತೊಗರಿ ಬೆಳೆಗೆ 10 ಟ್ಯಾಂಕರ್ ನೀರು ಹಾಕಿಸ್ತಾ ಇದ್ದಾರೆ. ಬೆಳೆಗಳನ್ನು ಉಳಿಸಿಕೊಳ್ಳಕ್ಕೆ ಟ್ಯಾಂಕರ್ ಮೂಲಕ ನೀರನ್ನು ಹರಿಸುವಂತ ಕೆಲಸ ಕೂಡ ಮಾಡ್ತಾರೆ. ಈ ಒಂದು ರೈತರು ಕಳೆದ 3 ತಿಂಗಳ ಹಿಂದೆ ಸುಮಾರು 1,000 ರೂಪಾಯಿ ಖರ್ಚು ಮಾಡಿ ಹತ್ತಿ ತೊಗರಿ ಬೆಳೆಯನ್ನು ಬಿತ್ತನೆ ಮಾಡಿದ್ರು. ಆರಂಭದಲ್ಲಿ ಮುಂಗಾರು ಮಳೆ ಸ್ವಲ್ಪ ಪ್ರಮಾಣದಲ್ಲಿ ಅಬ್ಬರಿಸಿದ್ದು, ಹೀಗಾಗಿ ರೈತರು ಭರ್ಜರಿಯಾಗಿ ಬಿತ್ತನೆ ಕೂಡ ಮಾಡಿದ್ರು. ಆದರೆ ಈಗ ಕೊನೆಯ ಹಂತದಲ್ಲಿ ಸಂಪೂರ್ಣವಾಗಿ ಮಳೆ ಕೂಡ ಕೈಕೊಟ್ಟ ಕಾರಣಕ್ಕಾಗಿ ಬೆಳೆಗಳು ಜಮೀನಿನಲ್ಲಿ ಒಣಗಿ ಹೋಗ್ತದವೆ. ಟ್ಯಾಂಕರ್ ಮೂಲಕ ನೀರು ಹರಿಸುವ ಮೂಲಕ ಬೆಳೆಗಳನ್ನು ಉಳಿಸುವಂತ ಪ್ರಯತ್ನ ಕೂಡ ರೈತರು ಮಾಡ್ಕೊಳ್ತಾರೆ. ರಾಜ್ಯದ ಬಹುತೇಕ ರೈತರು ಮಳೆ ಇಲ್ಲದೆ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ಭೂಮಿ ತಾಯಿಯನ್ನೇ ನಂಬಿದ್ದವರು ಬರಗಾಲದಿಂದ ನಲುಗುತ್ತಿದ್ದಾರೆ. ಧಾರವಾಡದಿಂದ ನರಸಿಂಹಮೂರ್ತಿ ಪ್ಯಾಟಿ, ದಾವಣಗೆರೆಯಿಂದ ಬಸವರಾಜ್ ಜೊತೆ ಅಮೀನ್, TV9 ಯಾದಗಿರಿ.